ನೀವು ನೋಡ್ತಿದ್ರ ಎಸ್ಕೆ ವ್ಲಾಗ್ಸ್ ಅಥವಾ ಎಸ್ಕೆ ಚಾನೆಲ್, ಎಸ್ಕೆ ವೈಟ್ ಫೀಲ್ಡ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ ಅಂತ ಹೆಸರಿತ್ತು, ಅದನ್ನ ಎಸ್ಕೆ ಅಂತ ಚೇಂಜ್ ಮಾಡಿದೀನಿ ಹೆಸರನ್ನ. ಇವತ್ತು ತಿಳ್ಕೊಳ್ಳೋಣ ಬನ್ನಿ, ಸ್ವಿಫ್ಟ್ ಮಾರುತಿ ಸುಜುಕಿ ಸ್ವಿಫ್ಟ್ ಯಾಕೆ ಜನ ತುಂಬಾ ಇಷ್ಟಪಡ್ತಾರೆ, ಯಾಕೆ ಅಷ್ಟೊಂದು ಮಾರುತಿ ಸುಜುಕಿ ಸ್ವಿಫ್ಟ್ ಸೇಲ್ ಆಗತ್ತೆ, ಮತ್ತೆ ಈ ಟಾಪ್ ರೀಸನ್ಸ್ ಯಾವುದು ಅಂತ ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್ನೇದು ಪ್ರೈಸಿಂಗ್. ಮಾರುತಿ ಸುಜುಕಿ ಸ್ವಿಫ್ಟ್ ಇದೆಯಲ್ಲ, ಪ್ರೈಸಿಂಗ್ ತುಂಬಾ ಕಾಂಪಿಟೇಟಿವ್ ಆಗಿದೆ. ನೀವು ಈ ಕಡೆ ಹುಂಡೈ i20 ಹೋದ್ರು ಸ್ವಲ್ಪ ಪ್ರೈಸಿಂಗ್ 9 to 10 lakhs ವರೆಗೂ ಶುರು ಆಗುತ್ತೆ. ಇದು ಆದ್ರೆ ಬೇಸಿಕ್ ಬೇಸ್ ಮಾಡಲ್ $5 to $6 lakhs ಪೆಟ್ರೋಲ್ ಮ್ಯಾನ್ಯುಲ್ ಇಂದನೆ ಶುರು ಆಗೋದ್ರಿಂದ ಪ್ರೈಸಿಂಗ್ ಒಳ್ಳೆ ಪ್ರೈಸಿಂಗ್ ಇಟ್ಟಿದ್ದಾರೆ ಈ ಗಾಡಿಯಲ್ಲಿ. ಸೆಕೆಂಡ್ ರೀಸನ್ ಬಂದ್ಬಿಟ್ಟು ಮೈಲೇಜ್. ನಿಮ್ಗೆ ಗೊತ್ತು ಮಾರುತಿ ಸುಜುಕಿ ತುಂಬಾ 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 ಪಾಪ್ಯುಲರ್, ಯಾಕೆ ಅಂದ್ರೆ ಮೈಲೇಜ್ಗೋಸ್ಕರ. ಹೈವೇಲಿ ಹತ್ತತ್ರ ನಿಮ್ಗೆ 23 mileage ಅಂತೂ ಕೊಟ್ಟೆ ಕೊಡುತ್ತೆ, ಪೆಟ್ರೋಲ್ ಸಹಿತ. ಡೀಸೆಲ್ ನಿಮ್ಗೆ ಆಲ್ಮೋಸ್ಟ್ 23 to 25 ಕೊಡ್ಬೋದು, ಒಬ್ಬೊಬ್ರು ಕ್ಲೇಮ್ ಮಾಡ್ತಾ 25-26 ವರ್ಗೂ ಸಿಗುತ್ತೆ ಮೈಲೇಜ್ ಅಂತ. ತುಂಬಾ ಅದ್ಭುತವಾದ ಮೈಲೇಜ್ ಕೊಡುತ್ತೆ ಈ ಗಾಡಿ. ಮೂರನೇ ರೀಸನ್ ಯಾವ್ದಂದ್ರೆ ರೀಸೇಲ್ ವ್ಯಾಲ್ಯೂ. ನಿಮ್ಗೆ ಗೊತ್ತು ರೀಸೇಲ್ ವ್ಯಾಲ್ಯೂ ಮಾರುತಿ ಸುಜುಕಿದು ಎಷ್ಟು ಚೆನ್ನಾಗಿದೆ ಅಂತ, ಆ ಕಾರಣಕ್ಕೋಸ್ಕರ ಮಾರುತಿಗೆ ಹೋಗ್ತಾರೆ. ಅದೇ ಅದೇ ತರ ಬೇರೆ ಕಾರ್ಗಳಾದ ನಿಮ್ಗೆ ಹುಂಡೈ ಕಾರ್ಗಳಾಗ್ಬೋದು, ಅದ್ರ ರೀಸೇಲ್ ಚೆನ್ನಾಗಿದೆ, ಬಟ್ ಮಾರುತಿ ಸುಜುಕಿ ಅಷ್ಟಿಲ್ಲ. ಇಂಡಿಯನ್ ಕಾರ್ಸ್ ಆದ ಟಾಟಾ ಮತ್ತೆ ಮಹೀಂದ್ರಾದಲ್ಲಿ ಟಿಯಾಗೋ ಬರುತ್ತೆ ಇದೇ ಪ್ರೈಸಿಂಗ್ ಅಲ್ಲಿ, ಬಟ್ ಅದ್ರದ್ದು ರೀಸೇಲ್ ವ್ಯಾಲ್ಯೂ ಮಾರುತಿ ಸುಜುಕಿ ಸ್ವಿಫ್ಟ್ ಅಷ್ಟು ಇಲ್ಲ. ಫೋರ್ತ್ ರೀಸನ್ ಯಾವ್ದು ಅಂತ ನೀವು ಕೇಳಿದ್ರೆ ಲುಕ್ಸ್. ಲುಕ್ಸ್ ತುಂಬಾ ಇಂಪಾರ್ಟೆಂಟ್, ಯಾವ್ದೇ ಗಾಡಿ ತಗೊಂಡ್ರು ಲುಕ್ಸ್ ತುಂಬಾ ಚೆನ್ನಾಗಿದೆ, ಸ್ಲೀಕ್ ಡಿಸೈನ್ ಬರುತ್ತೆ. ತುಂಬಾ ವರ್ಷದಿಂದ ಡಿಸೈನ್ಸ್ ನ ಇಂಪ್ರೂವ್ ಮಾಡ್ಕೊಂತ ಬಂದಿದ್ದಾರೆ ಸ್ವಿಫ್ಟ್ ಇಂದು. ನಿಮ್ಗೆ ಗೊತ್ತು 2008 ಇಂದನು ಗಾಡಿ ಲಾಂಚ್ ಆಗಿದ್ದು, ಆಲ್ಮೋಸ್ಟ್ 2007-08 ಅಲ್ಲಿ. ಇವಾಗಿದ್ರು ಮಾರುತಿ ಸುಜುಕಿ ಅಲ್ಲಿ ಸ್ವಲ್ಪ ಮೈನ್ಯೂಟ್ ಚೇಂಜಸ್ ಬಂದ್ರು ಆ ಲುಕ್ ಲುಕ್ಗೋಸ್ಕರ ತುಂಬಾ ಇಷ್ಟಪಡ್ತಾರೆ. ಮತ್ತೆ ತುಂಬಾ ಚೆನ್ನಾಗಿರೋ ಬೂಟ್ ಸ್ಪೇಸ್ ಇದೆ. ನಾರ್ಮಲ್ 4 people ಇರೋ ಫ್ಯಾಮಿಲಿ, ಇಬ್ರು ಮಕ್ಕಳು ಇಬ್ರು ಪೇರೆಂಟ್ಸ್ ಇರೋ ಫ್ಯಾಮಿಲಿ, 4 to 5 ಇರೋ ಫ್ಯಾಮಿಲಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಈ ಗಾಡಿ. ನೆಕ್ಸ್ಟ್ ರೀಸನ್ ಯಾವ್ದು ಅಂತ ಕೇಳಿದ್ರೆ ಲುಕ್ಸ್ ಆಯ್ತು, ಸ್ಟೈಲಿಶ್ ಆಗಿ ಕಾಣುತ್ತೆ ಅಂತ ಹೇಳಿದೆ. ನೆಕ್ಸ್ಟ್ ರೀಸನ್ ಯಾವ್ದು ಅಂತ ನೀವು ನನ್ಗೆ ಕೇಳಿದ್ರೆ ಮೇಂಟೆನೆನ್ಸ್. ಮೇಂಟೆನೆನ್ಸ್ ಮತ್ತೆ ಸರ್ವಿಸ್ ಕಾಸ್ಟ್ ಇದೆಯಲ್ಲ ತುಂಬಾ ಕಮ್ಮಿ ಬರುತ್ತೆ, 5,000 to 6,000 ವರೆಗೂ ಬರುತ್ತೆ ಆಲ್ಮೋಸ್ಟ್. ಅದೇ ನಿಮ್ಗೆ ಹುಂಡೈ ಗಾಡಿಗಳಾದ್ರೆ 8,000 to 9,000 ವರ್ಗೂನು ಬರುತ್ತೆ. ಟಾಟಾನು 7,000 ಅಂತೂ ಇದ್ದೇ ಇದೆ. ಏರ್ ಫಿಲ್ಟರ್ಸ್ ಎಂದ್ರು ಚೇಂಜ್ ಮಾಡಿದ್ರು ಸಹಿತ 5,000 to 6,000 ಅಲ್ಲಿ ಮುಗ್ದೋಗುತ್ತೆ ಸರ್ವಿಸಿಂಗ್. ಆಮೇಲೆ ಇದ್ರ ರೀಸೇಲ್ ಬಗ್ಗೆ ತಿಳ್ಕೊಂಡ್ವಿ ಎಷ್ಟು ಚೆನ್ನಾಗಿದೆ ಅಂತ, ಮೇಂಟೆನೆನ್ಸ್ ಕಾಸ್ಟ್ ಕೂಡ ತಿಳ್ಕೊಂಡ್ವಿ. ನೆಕ್ಸ್ಟ್ ರೀಸನ್ ಯಾವ್ದು ಅಂದ್ರೆ ಬುಕ್ ಮಾಡಿದ್ರು 5 to 6 months ವೇಟಿಂಗ್ ಪೀರಿಯಡ್ ಇದ್ದೇ ಇದೆ, ಬಟ್ ಸ್ವಿಫ್ಟ್ ಕೂಡ ನಿಮ್ಗೆ 2 to 3 months ಅಲ್ಲೇ ಗಾಡಿ ಸಿಕ್ಬಿಡುತ್ತೆ. ಒಂದ್ ಮಟ್ಟಕ್ಕೆ ತುಂಬಾ ವೇಟಿಂಗ್ ಪೀರಿಯಡ್ ಇಲ್ಲ ಬೇರೆ ಬ್ರ್ಯಾಂಡ್ಸ್ ನಷ್ಟು. ವೇಟಿಂಗ್ ಪೀರಿಯಡ್ ತುಂಬಾ ಚೆನ್ನಾಗಿ ತುಂಬಾ ಕಮ್ಮಿ ಸಿಗುತ್ತೆ. ಮತ್ತೆ ಸ್ಪೇರ್ ಪಾರ್ಟ್ಸ್ ಕೂಡ ನಿಮ್ಗೆ ಬೇಗನೆ ಸಿಗುತ್ತೆ ಗಾಡಿದು, ಯಾಕೆಂದ್ರೆ ತುಂಬಾ ಸೇಲ್ ಆಗೋದ್ರಿಂದ, ಹಾಟ್ ಕೇಕ್ಸ್ ತರ ಸೇಲ್ ಆಗೋದ್ರಿಂದ ನಿಮ್ಗೆ ಎಲ್ಲೇ ಹೋದ್ರು ಇಲ್ಲಿ ಸರ್ವಿಸ್ ಅಲ್ಲೇ ಮಾರುತಿ ಸುಜುಕಿಲೆ ಸಿಗದೆ ಇದ್ರು ಕೂಡ ನಿಮ್ಗೆ ಹೊರಗೆ ಆರಾಮಾಗಿ ಸ್ಪೇರ್ ಪಾರ್ಟ್ಸ್ ಸಿಕ್ಬಿಡುತ್ತೆ, ಯಾವುದೇ ಪ್ರಾಬ್ಲಮ್ ಇಲ್ದೆ ಆದ್ರಿಂದ. ಈ ಎಲ್ಲಾ ಕಾರಣಗಳಿಗೋಸ್ಕರ ಮಾರುತಿ ಸುಜುಕಿ ಗಾಡಿಗಳು ತುಂಬಾ ಫೇಮಸ್, ಮತ್ತೆ ಸ್ವಿಫ್ಟ್ ಇದೆಲ್ಲ ತುಂಬಾ ಪಾಪ್ಯುಲರ್ ಗಾಡಿ ಅಂತ ಅನ್ಸ್ಕೊಳತ್ತೆ. ಅದೇ ಕಾರಣಕ್ಕೋಸ್ಕರ ನಿಮ್ಗೆ ಎಲ್ಲರಿಗೂ ಗೊತ್ತು ಆಲ್ಮೋಸ್ಟ್ 1 lakh+ 1 ಲಕ್ಷಕ್ಕಿಂತ ಜಾಸ್ತಿ ಗಾಡಿಗಳನ್ನ ಮಾರುತಿ ಸುಜುಕಿ ಸೇಲ್ ಮಾಡುತ್ತೆ. ಇದು ಎಲ್ಲ ರೀಸನ್ನು ಸ್ವಿಫ್ಟ್ ಯಾಕೆ ಜನ ಬೈ ಮಾಡ್ತಾರೆ ಇಷ್ಟೊಂದು ನಿಮ್ಗೆ ನೋಡ್ತಿರ್ಬೋದು ರೋಡಲ್ಲಿ ಎಷ್ಟು ಕಾಣಿಸ್ತಿರುತ್ತೆ ಸ್ವಿಫ್ಟ್ ಅನ್ನೋ ಕಾರಣ. ಇದು ಬಿಟ್ರೆ ನೆಕ್ಸ್ಟ್ ವಿಡಿಯೋಗಳು ಬರ್ತಿರುತ್ತೆ, ತುಂಬಾ ದಿವಸದಿಂದ ವಿಡಿಯೋಗಳು ಬರ್ತಿಲ್ಲ ನಂಗೆ ಅರ್ಥ ಆಗುತ್ತೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ.